ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಧು ಮಾದೇಗೌಡರಿಗೆ ಮತ ನೀಡಿ ಗೆಲ್ಲಿಸುವಂತೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಮನವಿ ಮಾಡಿದರು. ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಶಾಸಕರುಗಳಾದ ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ರಿಜ್ವಾನ್ ಅರ್ಷದ್, ಎಚ್ಪಿ ಮಂಜುನಾಥ್, ಯತೀಂದ್ರ ಸಿದ್ದರಾಮಯ್ಯ, ಅನಿಲ್ ಚಿಕ್ಕಮಾತು ಸೇರಿದಂತೆ ಹಲವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಏನು 1,47,000 ಮತದಾರರಿದ್ದಾರೆ, ಮಿನಿಮಮ್ 1,00,000 ಜನಕ್ಕೆ ನೇರವಾಗಿ ಭೇಟಿಯಾಗಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅದು ಬಹಳ ಮುಖ್ಯ. ಪ್ರತಿಯೊಬ್ಬ ಮತದಾರರ ಮನೆಗಳಿಗೆ ನಾವು ತಲುಪಿದ್ದೀವಿ. ನಾವು 30,000 ಮಾಡ್ತಿದ್ದೀವಿ, ನಾನು 45,000 ಮಾಡ್ತೀವಿ ಅನ್ನೋರು ಬೇರೆ. ಆದರೆ ನಾವುಗಳು ಮೈಸೂರಿನ ಮುಖಂಡರುಗಳು ಮಿನಿಮಮ್ 1,00,000 ಮತದಾರರು ಮಂಡ್ಯ, ಹಾಸನ, ಚಾಮರಾಜನಗರ, ಮೈಸೂರು ಜಿಲ್ಲೆಯನ್ನು ಸೇರಿ ನಾವು ಅವರ ಮನೆ ಬಾಗಿಲಿಗೆ ತಲುಪಿದ್ದೀವಿ ಅನ್ನೋದು ಒಂದು ಸಮಾಧಾನಕರ ವಿಚಾರ. ನಾವು ಏನು ಅವತ್ತಿನ ವಿಚಾರಗಳನ್ನು ಮಂಡ್ಯ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಪಠ್ಯಪುಸ್ತಕಗಳ ಪರಿಷ್ಕರಣೆ, ಅವ್ರ ಮಕ್ಕಳುಗಳು ಇವತ್ತು ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಸ್ವಾಮಿ, ನಿಮ್ಮ ಮಕ್ಕಳುಗಳಿಗೆ, ನಿಮ್ಮ ಮಕ್ಕಳ ಮನಸ್ಸುಗಳಿಗೆ ಈ ವಯಸ್ಸಿನಲ್ಲೇ ವಿಷನ ತುಂಬಿ ಕಳಿಸ್ತಾ ಇದ್ದಾರೆ. ಈ ರೀತಿ ಆಗಬೇಕಾ ಮುಂದೆ ಭವಿಷ್ಯದಲ್ಲಿ ಅನ್ನೋ ವಿಚಾರ ನಾವು ತಲುಪಿಸ್ತಾ ಇದ್ದೀವಿ. ಪದವೀಧರ ಪೇರೆಂಟ್ಸ್ಗಳು ಅದನ್ನು ಮನಗಂಡು ಕಾಂಗ್ರೆಸ್ ಪಕ್ಷದ ಕಡೆ ಬರುವ ತೋರಿಸುವಂತಹ ಪ್ರಯತ್ನ ಇದ್ದಾರೆ ಅನ್ನೋದು ನಮ್ಮ ದೃಢವಾದ ನಂಬಿಕೆಯಾಗಿದೆ. ಎರಡನೇದು, ಈ ಚುನಾವಣೆ ಪರದಲ್ಲಿ ಕೆಲವು ಮುತ್ಸದಿಗಳು, ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಕೂಡ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಟೀಕೆ ಜೊತೆಗೆ ಕೆಲವು ವಕೀಲ ವೃತ್ತಿಗೆ ಅವಮಾನ ಕೂಡ ಮಾಡಿದ್ದಾರೆ. ಇದು ಬಹಳ ಖಂಡನೀಯ. ಇದೆಲ್ಲ ಹೇಗೆ ಅಂತಂದ್ರೆ, ಇಡೀ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಎಷ್ಟು ಜನ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಅವರೆಲ್ಲರೂ ಕೂಡ ಆರ್ಥಿಕ ತಜ್ಞರ. ಅವ್ರ ಪಕ್ಷದವರು ಕೂಡ ಆರ್ಥಿಕ ತಜ್ಞರಿಗೆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಜನರಲ್ ನಾಲೆಜ್ ಮುಖ್ಯನ ಇಲ್ಲ ಕಾಮನ್ ಸೆನ್ಸ್ ಮುಖ್ಯನ ಅನ್ನೋದು ಬಹಳ ಮುಖ್ಯ ವಿಚಾರ. ಈಗ ರಾಜ್ಕುಮಾರ್ ಅವರು ಅವ್ರ ನಟನಾ ಸ್ಕೂಲ್ ಹೋಗಿದ್ರ, ಡ್ರಾಮಾ ಸ್ಕೂಲ್ಗಳಿಗೆ ಹೋಗಿದ್ರ, ಯಾವುದರಿಂದ ಅವರಂತ ಮೇರು ನಟ ಅದು ಪ್ರಪಂಚವೇ ಅಂತ ನಟನೆಗೆ ಮಾರೋರು ಯಾವುದರಿಂದ ಅನುಭವದಿಂದ. ಆ ವಿಚಾರದಲ್ಲಿ ಅದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಲ ಬಜೆಟ್ನ ಮಂಡನೆ ಮಾಡಿದಂತ ಸಿದ್ದರಾಮಯ್ಯ ಅವರು ಆರ್ಥಿಕ ತಜ್ಞ ಅಂತ ಮಾಡೋ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಖಂಡನೀಯ. ಅವ್ರಿಗೆ ಅಗಾಧವಾದ ಒಂದು ಅರಿವಿತ್ತು, ಅನುಭವಗಳ ಐರಾವತ ಅವರು. ಅವರ ಅನುಭವ ಅವರ ಕಾರ್ಯಕ್ರಮಗಳಲ್ಲೇ ತಿಳ್ಕೋಬಹುದು. ಅವರ ಅನುಭವ ಯಾವ ಮಟ್ಟಕ್ಕಿತ್ತು, ಯಾವ್ಯಾವ ವರ್ಗಕ್ಕೆ ಏನೇನು ಕೊಡುಗೆಗಳನ್ನ ಕೊಟ್ಕೊಳ್ಳೋದು ಬಹಳ ಮುಖ್ಯ ವಿಚಾರ ಇದೆ. ಅದಕ್ಕೆ ಅವ್ರಿಗೆ ಅನುಭವಗಳ ಐರಾವತ. ಅವರು ಜೀವನದಲ್ಲಿ ಏನೇನು ನೋವು ನಲಿವುಗಳನ್ನ ಕಂಡಿದ್ರು, ಯಾವ್ಯಾವ ವರ್ಗಗಳು, ಎಜುಕೇಷನ್ ಏನ್ ಡಿಗ್ರಿ ಮಾಡ್ಕೊಂಡ್ಮೇಲೆ ಆಸ್ಪಿಟಲ್ ವಿಚಾರ ಇರ್ಬೋದು, ಒಬ್ಬ ಲಾಯರ್ ಆದ್ಮೇಲೆ ಏನಾಗುತ್ತೆ, ಒಬ್ಬ ಬಡವ್ರಿಗೇನು, ಒಬ್ಬ ಸ್ಕೂಲ್ ಮಕ್ಕಳಿಗೆ ಏನ್ ಕೊಡ್ಬೇಕಾಯ್ತು, ಒಬ್ಬ ಮನೆಯಲ್ಲಿರುವಂತ ಹೆಂಗಸರು ಕೂಡ ಯಾವ ರೀತಿ ಅವ್ರ ಆರ್ಥಿಕ ಪರಿಸ್ಥಿತಿ. ಈಗ ನಿಮ್ಗೆ ಕೊಟ್ಟು ಮನೆಯಲ್ಲಿ ಯಜಮಾನ ಕೂಡ ದುಡ್ಡನ್ನ ಒಂದು ತಿಂಗಳು ಮ್ಯಾನೇಜ್ ಮಾಡ್ತಾರೆ, ಅವ್ರ ಆರ್ಥಿಕ ತೆಗೆದಾಗಿರ್ಬೇಕು, ಅನುಭವ ಇರಬೇಕು, ಆ ನೋವು ಅನುಭವಿಸಿರ್ಬೇಕು. ಅವ್ರಿಗೆ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಬಿದರಿಂದ ಮಂಗಳೂರವರೆಗೂ ಯಾವ ರೀತಿಯ ವರ್ಗಗಳಿದೆ, ಯಾವ್ಯಾವ ವರ್ಗಗಳು ನೋವಲ್ಲಿದ್ದಾರೆ, ಯಾವ ವರ್ಗದಿಂದ ಹಣವನ್ನು ಕ್ರೋಢೀಕರಿಸ್ಕೋಬಹುದು, ಯಾವ ವರ್ಗಕ್ಕೆ ನಾವು ಇದನ್ನ ಕೊಡಬಹುದು ಅನ್ನೋದು ಬಹಳ ದೊಡ್ಡ ಅನುಭವ ಇದೆ. ಆ ಅನುಭವಗಳ ಆಧಾರದ ಮೇಲೆ ಅವರು ಕಾರ್ಯಕ್ರಮ ಕೊಡ್ತಾರೆ. ಇಂತಹ ವಿಚಾರಗಳನ್ನ ನಾವು ಪದವೀಧರರು ತಲುಪಿಸ್ತಾ ಇದ್ದೀವಿ. ಹಲವಾರು ನ್ಯೂನತೆಗಳಿದೆ ಬಿಜೆಪಿ ಸರ್ಕಾರದ, ಅದ್ರ ಜೊತೆಗೆ ಇಂತಹ ವಿಚಾರಗಳನ್ನು ತಲುಪಿಸಿ ಅವರ ಮನವೊಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಧು ಮಾದೇಗೌಡರು ಇದೆಲ್ಲ ಬಹಳ ವಿಚಾರ ಅಂದ್ರೆ, ಮಾದೇಗೌಡರ ಒಂದು ಕೊಡುಗೆಗಳು, ಮಾದೇಗೌಡರು ಸ್ವತಃ ಮನೆಯನ್ನೇ ಹಾಸ್ಪಿಟಲ್ಗೆ, ಸಾರ್ವಜನಿಕ ಹಾಸ್ಪಿಟಲ್ಗೆ ದಾನ ಮಾಡುವಂತಹ ಪುಣ್ಯ. ಅವರ ಮಗನಾಗಿ ಹಲವಾರು ನಮ್ಮ ಪದವೀಧರರ ವಿಚಾರವಾಗಿರಲಿ, ಸರ್ಕಾರಿ ನೌಕರರ ವಿಚಾರವಾಗಿ ಸಮರ್ಥವಾಗಿ ವಿಧಾನಸಭೆಯಲ್ಲಿ ಮಂಡನೆ ಮಾಡೋದಕ್ಕೆ ಯೋಗ್ಯ ಅಭ್ಯರ್ಥಿ ಇವತ್ತು ಮಧು ಮಾದೇಗೌಡರಿದ್ದಾರೆ ಅಂತ ಜನರ ಪದವೀಧರ ಮತದಲ್ಲಿ ತಿಳಿಸ್ತಾ ಇದ್ದೀನಿ. ಅವರ ಒಲವು ಇವತ್ತು ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿ ಆದಂತ ಮಧು ಮಾದೇಗೌಡರ ಪರವಾಗಿದೆ ಅಂತ ಹೇಳಿ ನಾನು ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಪದವೀಧರರಿಗೆ ಮನವಿ ಮಾಡ್ತೀನಿ. ಮಧು ಮಾದೇಗೌಡರು ತಮ್ಮ ಮೊದಲ ಪ್ರಶಸ್ತಿ ಮತವನ್ನು ಕೊಟ್ಟು ಅವರನ್ನ ಜಯಶೀಲರಾಗಿ ಮಾಡಿ ಅಂತ ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ತೇನೆ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಬಹಳ ಸೈಲೆಂಟ್ ಆಗಿ ಕೂರ್ಬೇಕು, ಪತ್ರಕರ್ತರು ಕ್ವಶನ್ ಕೇಳ್ತಾರೆ. ಮತ್ತೆ ಯಾಕೆ ಮಧು ಮಾದೇಗೌಡರು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತ ನಾವು ಮಾತನಾಡಬೇಕಾದ್ರೆ ತುಂಬಾ ಕಾರಣಗಳು. ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಒಂದು ಕಡೆ ಸಂಘ ಪರಿವಾರದ ಹಲವಾರು ಸಂಘಟನೆಗಳಿಗೆ ಸಮಾಜದಲ್ಲಿ ಬೀದಿ ಬೀದಿಗೆ ಬಂದು ಸಂಘರ್ಷಕ್ಕೆ ಪ್ರಚೋದನೆ ಕೊಟ್ಟು ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಡಕನ್ನು ಸೃಷ್ಟಿ ಮಾಡಿಸಿ ಜನರನ್ನು
ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇನ್ನೂ ಒಂದು ರೀತಿಯ ಕನ್ಫ್ಯೂಷನಲ್ಲಿ ಇಡಬೇಕು. ಇನ್ನೊಂದು ಕಡೆ ಸರ್ಕಾರ ಮುಕ್ತವಾಗಿ 40% ಕಮಿಷನ್ ಹೊಡಿತಾನೆ ಇರಬೇಕು. ಜನ ಹಿಂದೂ ಮುಸ್ಲಿಂ ಮಸೀದಿ ದೇವಸ್ಥಾನ ಮತ್ತೆ 1000 ವರ್ಷದಿಂದ ಏನಾಯಿತು, 800 ವರ್ಷದಿಂದ ಏನಾಯಿತು, 300 ವರ್ಷದಿಂದ ಏನಾಯಿತು ಅಂತ ಚರ್ಚೆ ಮಾಡ್ತಾ ಇರಬೇಕು. ಬಿಜೆಪಿಗೆ ಅಷ್ಟು ವೋಟ್ ಶೇರ್ ಇಲ್ಲ, ಅಷ್ಟು ಕಮಿಷನ್ ಹೊಡಿತಾ ಇದೆ. 40% ವೋಟ್ ಶೇರ್ ಇಲ್ಲ, ಅಷ್ಟು ವೋಟೇ ಸಿಕ್ಕೋದಿಲ್ಲ, ಅಷ್ಟು ಕಮಿಷನ್ ಇವತ್ತು ಪಡ್ಕೊಂಡಿದ್ದಾರೆ. ಇವತ್ತು ಹಗರಣದ ಮೇಲೆ ಹಗರಣ ನಡೀತಾ ಇದೆ ಒಂದು ಕಡೆ. ಈ ರೀತಿ ಸರ್ಕಾರ ನಡೆದ್ರೆ ನಾಳೆ ಯುವಕರ ಭವಿಷ್ಯ ಏನು ಅಂತ ಒಂದು ಪ್ರಶ್ನೆ. ಎರಡನೇದು ಈ ಚುನಾವಣೆಗೂ ಒಂದು ಹಗರಣಕ್ಕೂ ಸಂಬಂಧ ಇದೆ. ನಾನು ಪಿ ಎಸ್ ಐ ಹಗರಣದ ಬಗ್ಗೆ ಮಾತನಾಡ್ತಾ ಇಲ್ಲ, ಅಥವಾ ಪ್ರಾಧ್ಯಾಪಕರ ನೇಮಕದಲ್ಲಿ ಹಗರಣದ ಬಗ್ಗೆನೂ ಮಾತನಾಡ್ತಾ ಇಲ್ಲ. ಆದರೆ ಯಾರು ಈ ಚುನಾವಣೆಯನ್ನು ಗೆಲ್ತಾರೋ, ಪದವೀಧರ ಕ್ಷೇತ್ರ ಆಗಲಿ, ಶಿಕ್ಷಕರ ಕ್ಷೇತ್ರ ಆಗಲಿ, ಶಿಕ್ಷಣ ಇಲಾಖೆಯಲ್ಲಿ ಅವ್ರದ್ದು ಆದಂಥ ಒಂದು ಮಹತ್ವ ಇರುತ್ತೆ. ವಿಧಾನ ಪರಿಷತ್ತಲ್ಲಿ ಚರ್ಚೆ ನಡೆಯುತ್ತೆ. ಇವತ್ತು ಏನಾಗಿದೆ, ಪಠ್ಯಪುಸ್ತಕದ ಪರಿಷ್ಕರಣದಲ್ಲಿ ಏನಾಗಿದೆ, ಅಲ್ಲೂ ಕೂಡ ಹಗರಣ ಆಗಿದೆ. ಅಲ್ಲಿ ಒಂದು ಸಾಂಸ್ಕೃತಿಕ ಹಗರಣ ಆಗಿದೆ. ಬಸವಣ್ಣರವರ ಅವಮಾನ ಆಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ, ಕುವೆಂಪುರವರ ಅವಮಾನ ಆಗಿರೋದು ನಮ್ಮ ಮುಂದೆ ಇದೆ, ಅಂಬೇಡ್ಕರ್ ಅವರ ಅವಮಾನ ಆಗಿರೋದು ನಮ್ಮ ಮುಂದೆ ಇದೆ, ನಾರಾಯಣ ಗುರುರವರ ಅವಮಾನ ಆಗಿರೋದು ನಮ್ಮ ಮುಂದೆ ಇದೆ, ಭಗತ್ ಸಿಂಗ್ ಅವ್ರನ್ನೇ ಪಠ್ಯಪುಸ್ತಕದಿಂದ ತಗ್ಗಾಕಿರ್ತಕ್ಕಂಥ ಸನ್ನಿವೇಶ ನಮ್ಮ ಮುಂದೆ ಇದೆ. ನಾಯಕರ ಸಮುದಾಯಕ್ಕೆ ಅವ್ರು ಇವರು ಆಡಿರ್ತಕ್ಕಂತ ಮಾತುಗಳು, ಸುರ್ಪುರ ನಾಯಕರ ಕೊಡುಗೆ ಏನಿಲ್ಲ ಅಂತ ಬರೀತಾರೆ. ಪರಿಶಿಷ್ಟ ಪಂಗಡದ ಒಂದು ವರ್ಗಕ್ಕೆ ಅವ್ರ ಸಂಸ್ಕೃತಿ ಇದೆಯೋ ಇಲ್ವೋ ಅಂತ ಕೇಳ್ತಕ್ಕಂತ ಮಾತುಗಳನ್ನು ಪಠ್ಯಪುಸ್ತಕದಲ್ಲಿ ಬರೀತಾ ಇದ್ದಾರೆ. ಅಂದ್ರೆ ಒಂದು ವರ್ಗವನ್ನು ಬಿಟ್ಟು ಯಾವ ವರ್ಗಕ್ಕೂ ಇವರು ಮಾಫಿ ಶಂಸದೇ ಇಲ್ಲ ಇವರು ಅಂತ ಆ ಮಟ್ಟದ ಸಾಂಸ್ಕೃತಿಕ ಹಗರಣ ಎಂದೂ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋಕ್ಕೂ ಕೂಡ ನಾವು ಬಿಡೋದಿಲ್ಲ. ಇಂಥ ಸನ್ನಿವೇಶದಲ್ಲಿ ಮಧು ಮಾದೇಗೌಡ ಅಂತವರು, ಅವರು ಕೂಡ ಒಂದು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿದ್ದಾರೆ, ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ನೈತಿಕವಾಗಿ ಪ್ರಶ್ನೆ ಕೇಳ್ತಕ್ಕಂಥ ಎಲ್ಲ ಅರ್ಹತೆ ಮಧು ಮಾದೇಗೌಡರಿಗಿದೆ. ಈ ಒಂದು ಸಮಾಜ ಒಂದಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಬಿಜೆಪಿ ಅಭ್ಯರ್ಥಿಗೆ ಸಮಾಜ ಒಂದಾಗಿ ಸೋಲಿಸ್ಬೇಕು. ಯಾಕೆ ಸೋಲಿಸ್ಬೇಕಂದ್ರೆ ಇಡೀ ಸಮಾಜದ ಒಂದು ಅಸ್ತಿತ್ವನೇ ಒಂದು ರೀತಿಯ ಪಠ್ಯ ಪುಸ್ತಕಗಳಲ್ಲಿ ಇವರು ಯಾವ ರೀತಿಯ ಕಲರ್ ಕೊಟ್ಟಿದ್ದಾರೆ ಅಂತ ನಾನು ಹೇಳಿದ್ರೆ ಇಡೀ ಸಮಾಜಕ್ಕೆ ಇವತ್ತು ಡಿಸ್ಟರ್ಬ್ ಮಾಡಿದ್ದಾರೆ. ಸೊ ಒಂದು ಸನ್ನಿವೇಶ ಬಂದಿದೆ, ಬಿಜೆಪಿಗೂ ಒಂದು ಸಂದೇಶ ಹೋಗ್ಬೇಕು. ನಿಮ್ಮ ಅಜೆಂಡಾ ನೀವು ಏನೇ ಮಾಡಿಕೊಂಡು ಏನೇ ಮಾಡಿದ್ರು ಸಹ ಎಲ್ಲರಿಗೂ ಅವಮಾನ ಮಾಡಿಕೊಂಡು ಆ ಅಜೆಂಡಾ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಮೆಸೇಜ್ ನೀವು ಬಿಜೆಪಿಗೂ ಕೂಡ ಕಳಿಸ್ಬೇಕಲ್ಲ. ನಾಳೆ ಗೀತೆಗೆ ಅವಮಾನ ಮಾಡಿದ್ದವರು ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷರಾಗಿ ಬೇಕಾದಷ್ಟು ಏನ್ ಬೇಕು ಅಷ್ಟು ಬರೆಸ್ಕೊಂಡ್ರೆ ನಾವು ಕಣ್ಮುಚ್ಕೊಂಡು ಇರೋ ಸಾಧ್ಯನಾ? ಮಹಾತ್ಮ ಗಾಂಧಿಯವ್ರಿಗೂ ಇವತ್ತು ಮಹಾತ್ಮ ಗಾಂಧಿಯವರ ಬಗ್ಗೆನೂ ಕೂಡ ಐದು ಬಿಡಿ ದೋಡ್ಸೆಗೆ ನೀವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡ್ರೆ ನಿಮ್ ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಗೇನಿಲ್ಲ. ಆದ್ರೆ ಮಹಾತ್ಮ ಗಾಂಧಿಯವ್ರಿಗೆ ಅವಮಾನ ಮಾಡ್ತಿರಲ್ಲ, ಬಿಜೆಪಿಯವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ನೀವು ಸಮಾಜ ಒಡೆಯೋದಕ್ಕೆ ಒಂದು ಕಡೆ ಎಲ್ಲರೂ ಒಂದಾಗ್ಬೇಕು ಅಂತೀರಿ, ಸಪ್ತಾ ಸಪ್ತಾ ವಿಶ್ವಾಸ ಸಪ್ತಾ ಅದೇನೇನೋ ಹೇಳ್ತಾರೆ, ಆದ್ರೂ ಒಂದು ಚೂರು ಕೂಡ ಅದ್ರ ಮೇಲೆ ಅವರ ವಿಶ್ವಾಸನೇ ಇಲ್ಲ. ಇದೆಲ್ಲ ವೋಟ್ ಗೆಲ್ಸ್ಕೊಳ್ಳೋದಕ್ಕೆ ಮುಸಲ್ಮಾನರು ಕ್ರೈಸ್ತರು ಅಲ್ಪಸಂಖ್ಯಾತರು ಬೇರೆ ನಾವೆಲ್ಲರೂ ಬೇರೆ ಅಂತ ನೀವು ಹೇಳ್ತಿರಲ್ಲ. ಅಂಬೇಡ್ಕರ್ ಅವ್ರಿಗೆ ಯಾಕೆ ಅವಮಾನ ಮಾಡಿದಿರಿ? ಬಸವಣ್ಣನವ್ರು ಯಾಕೆ ಅವಮಾನ ಮಾಡಿದಿರಿ? ಗೋಪ್ ಅವ್ರಿಗೆ ಯಾಕೆ ಅವಮಾನ ಮಾಡಿದಿರಿ? ನಾರಾಯಣ ಗುರು ಅವ್ರ ಬಗ್ಗೆ ಒಂದಿಲ್ಲ ಎರಡಿಲ್ಲ ಪದೇ ಪದೇ ನೀವು ಅವಮಾನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ನಾರಾಯಣ ಗುರು ಅವರಿಂದ ಏನ್ ತೊಂದರೆ ಆಗಿದೆ? ಸೊ ಇದೆಲ್ಲರ ಹಿನ್ನೆಲೆಯಲ್ಲಿ ನಾನು ಇವತ್ತು ಯುವಕರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ, ಬಿಜೆಪಿಗೆ ತಕ್ಕ ಒಂದು ಪಾಠ ಕಲಿಸ್ಬೇಕು. ಜಾತಿ ಧರ್ಮ ಪಕ್ಷ ಭೇದ ಭಾವವನ್ನು ಮರೆತು ಮಧು ಮಾದೇಗೌಡರಿಗೆ ವೋಟ್ ಹಾಕಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸಿ ಅಂತ ನಾನು ಕೈ ಮುಗಿದು ಕೇಳ್ಬೇಕು. ಶರತ್ ಬಚ್ಚೇಗೌಡರು.